ಎಲ್ರಿಗೂ ನಮಸ್ಕಾರ ಶೀರ್ಷಿಕೆಯನ್ನು ಭಾಳ ವಿಚಿತ್ರವಾಗಿದೆ ಅಂತ ನಿಮಗೆ ಅನಿಸ್ಬೋದು ಕೊರೋನಾ ಕಲಿಸಿದ ಪಾಠ ಯಾವುದು ಅಂತಂದರೆ ಹಿಂದೂ ಧರ್ಮದ ರಕ್ಷಣೆ ಮಾಡಬೇಕು ಇದು ಹೇಗೆ ಅಂತ ಅನಿಸ್ಬೋದು ನನ್ನ ರೀಡಿಂಗ್ ಪ್ರಕಾರ ನಾನು ಜನರ ಬಳಿ ಮಾತನಾಡಿದ ಪ್ರಕಾರ ಈ ಲಾಕ್ಡೌನ್ ಸಮಯದಲ್ಲಿ ಕನಿಷ್ಠ ಅಂದರೆ ಒಂದು ತಿಂಗಳು ನಾವೆಲ್ಲ ಮನೆಯಲ್ಲೇ ಇದ್ವಿ ಆಗ ನಮ್ಮಲ್ಲಿ ಭಾಳಷ್ಟು ಜನಕ್ಕೆ ಬೇರೆಯ ರೀತಿಯಲ್ಲೇ ಯೋಚನೆ ಮಾಡುವ ಒಂದು ಸಮಯ ಸಿಕ್ತು ಯಾಕಂದರೆ ನಾವು ಸಿಕ್ಕಾಪಟ್ಟೆ ಓಡಾಡ್ತಾ ಇರಲಿಲ್ಲ ಗಡಿಬಿಡಿ ಇರಲಿಲ್ಲ ಒಂದು ಕಡೆ ನಿಂತಿದ್ವಿ ಒಂದು ಕಡೆ ನಿಂತಾಗ ಮನಸ್ಸು ಕೂಡ ನಿಲ್ಲತ್ತೆ ದೇಹ ಒಂದು ಕಡೆ ನಿಂತಾಗ ಮನಸ್ಸು ಕೂಡ ಮಟ್ಟಿ ನಿಲ್ಲತ್ತೆ ನಾವು ಆ ಕ್ಷಣದವರೆಗೆ ಯಾವ ರೀತಿ ಯೋಚನೆ ಮಾಡ್ತಾಯಿದ್ವಿ ಲಾಕ್ಡೌನ್ ತನಕ ಲಾಕ್ಡೌನ್ ಶುರುವಾದ ನಂತರ ನಾವು ಆಲೋಚಿಸುವ ರೀತಿಗಳು ಬದಲಾಯಿತು ಹಾಗೆ ಬದಲಾದಾಗ ನಾವು ಎಷ್ಟು ಸಣ್ಣವರು ನಾವು ಮಾನವನ ಅಥವಾ ಒಟ್ಟು ಜೀವಿತಾವಧಿ ಇರ್ಬೋದು ನಮ್ಮ ಮನುಷ್ಯ ಜೀವನ ಇರ್ಬೋದು ಅಥವಾ ವೈಯಕ್ತಿಕವಾಗಿ ನನ್ನ ಜೀವನ ಇರ್ಬೋದು ಅಥವಾ ನಿಮ್ಮ ಜೀವನ ಇರ್ಬೋದು ಎಷ್ಟು ಕ್ಷಣಿಕವಾಗಿರೋದು ಲಕ್ಷಾಂತರ ಕೋಟಿ ಜನ ಹುಟ್ಟು ಹೋಗಿದ್ದಾರೆ ಈಗ ನಾವಿದ್ದೀವಿ ಮುಂದೆನೂ ಕೂಡ ಲಕ್ಷಾಂತರ ಕೋಟ್ಯಾಂತರ ಜನ ಹುಟ್ಟೋರಿದ್ದಾರೆ ಸಾಯೋರಿದ್ದಾರೆ ಒಟ್ಟು ಗ್ರಾಫಲ್ಲಿ ನಾವೊಂದು ಮರಳನ್ನ ಕಣ ಕೂಡ ಅಲ್ಲ ಮರಳನ್ನ ಸಾವಿರ ಭಾಗ ಹೋಳು ಮಾಡಿದ್ರೆ ಏನು ಉಳಿಬೋದು ಅದು ನಾವಿರಬಹುದೇನೋ ಇಡೀ ಪ್ರಪಂಚವನ್ನು ಆಳಿದ್ವಿ ಎಂದುಕೊಂಡ ಸಾಮ್ರಾಟರು ಆಳು ಹೋದರು ಅದರಲ್ಲಿ ಸುಮಾರು ಜನದ ಹೆಸರುಗಳೇ ನಮಗೆ ಇವತ್ತು ಗೊತ್ತಿಲ್ಲ ಮುಂದೂ ಕೂಡ ಯಾರ್ಯಾರೋ ಬರ್ಬೋದು ಇಡೀ ವಿಶ್ವವನ್ನು ಆಳುವಂಥವ್ರು ಬರ್ಬೋದು ಅವರು ಉಳಿಯಲ್ಲ ಹಾಗಾದ್ರೆ ನಾವು ಯಾಕೆ ಇದನ್ನೆಲ್ಲ ಮಾಡ್ತಾಯಿದ್ದೀವಿ ನಮ್ಮಲ್ಲಿ ಕೆಲವ್ರಿಗನಿಸುತ್ತೆ ಕೊರೋನಾ ನಿಂತು ಹೋಗಿಬಿಡಲಿ ನಾಳೆಯಿಂದ ಇಲ್ಲದೆ ಇರೋ ಆಗಲಿ ಅಂತ ಕೊರೋನಾ ನಾಳೆಯಿಂದ ಇಲ್ಲ ಅಂತಲೇ ಇಟ್ಕೊಳ್ಳೋಣ ನಾವು ಏನು ಮಾಡೋಕ್ಕೆ ಹೊರಟಿದ್ದೀವಿ ನಾವೇನು ಮಾಡ್ತೀವಿ ನಮ್ಮಲ್ಲಿ ಜಿಹಾದಿ ಭಯೋತ್ಪಾದನೆ ನಿಂತು ಹೋಗುತ್ತಾ ನಾಳೆಯಿಂದ ಕೊರೋನಾ ಇಲ್ಲಾಂದರೆ ನಾಳೆಯಿಂದ ಜಾತಿ ಆಧಾರಿತ ತಾರತಮ್ಯ ನಿಂತು ಹೋಗುತ್ತಾ ಕೊರೋನಾ ಇಲ್ಲಾಂದರೆ ಅಥವಾ ಕ್ರಿಶ್ಚಿಯನ್ರು ಮತಾಂತರ ನಿಲ್ಲಿಸ್ತಾರ ಅಥವಾ ಕಮ್ಯುನಿಸ್ಟ್ರು ತಮ್ಮ ಕ್ರೌರ್ಯ ನಿಲ್ಲಿಸ್ತಾರೆ ಏನು ನಿಲ್ಲಿಸ್ತಾರೆ ಯಾವ್ದು ನಿಲ್ಲುತ್ತೆ ಅಥವಾ ನಾವು ಭೂಮಿನ ಇತರ ಬಗದು ಬಗದು ಬರೆದು ಮಾಡ್ತಾ ಇದ್ದೀವಲ್ಲ ಗಣಿಗಾರಿಕೆ ಅಸಲಿ ಅದನ್ನು ನಿಲ್ಲಿಸ್ತೀವ ಭ್ರಷ್ಟಾಚಾರ ನಿಲ್ಲಿಸ್ತೀವ ದ್ವೇಷವನ್ನು ನಿಲ್ಲಿಸ್ತೀವ ಹಿಂಸೆಯನ್ನು ನಿಲ್ಲಿಸ್ತೀವ ಯಾವುದನ್ನು ನಾವು ನಿಲ್ಲಿಸ್ತೀವಿ ಯಾವ ಕಾರಣಕ್ಕೋಸ್ಕರ ಕೊರೋನಾ ನಿಲ್ಲಬೇಕಾಗಿದೆ ವಾಟ್ಸಾಪಲ್ಲಿ ಒಬ್ಬರು ಮೆಸೇಜ್ ಕಳಿಸಿದ್ರು ದೇವರು ರಜೆಯಲ್ಲಿದ್ದಾನೆ ಅದಕ್ಕೆ ಕೊರೋನಾ ಬಂದಿದೆ ದೇವರು ವಾಪಸ್ಸು ಬಂದ ಮೇಲೆ ಕೊರೋನಾ ಹೋಗತ್ತೆ ಅಂತ ಅಲ್ಲ ನನ್ನ ಪ್ರಶ್ನೆ ಏನಂತಂದರೆ ನಾವು ಕಾಡುಗಳನ್ನು ನಾಶ ಮಾಡಿದ್ವಿ ಒಂದು ಮರದಲ್ಲಿ ಒಂದು ನಾಲ್ಕು ಹಕ್ಕಿಗೂಡಿತ್ತು ಅಂತ ಇಟ್ಕೊಳ್ಳೋಣ ಅಂದರೆ ನಾವು ನಾಲ್ಕು ಮನೆಯನ್ನು ನಾಶ ಮಾಡಿದ್ವಿ ಒಂದು ಮರ ಕಡಿಯುವ ಮೂಲಕ ನಮಗೆ ಒಂದು ಮನೆ ಸಾಕಾಗಲ್ಲ ಎರಡು ಮೂರು ಮನೆ ಕಟ್ಟಿಸ್ತೀವಿ ಬಾಡಿಗೆ ಕೊಡ್ತೀವಿ ನಮ್ಮ ಮನೇಲಿ ಒಂದು ಬೈಕ್ ಒಂದು ಕಾರ್ ನಮಗೆ ಸಾಕಾಗಲ್ಲ ಎರಡು ಮೂರು ಕಾರ್ ಬೇಕು ಕಾರ್ ಹೇಗೆ ಬರುತ್ತೆ ಕಬ್ಬಿಣ ಅಲ್ಯೂಮಿನಿಯಂ ಗಣಿಗಾರಿಕೆ ಭೂಮಿಯಾಗಿದ್ದೀವಿ ನಾವು ಕಾಡು ಕಡಿದು ಪಕ್ಷಿಗಳ ಮನೆಗಳನ್ನು ನಾಶ ಮಾಡಿದಾಗ ಕಾಡಿಗೆ ಬೆಂಕಿ ಇಟ್ಟು ಪ್ರಾಣಿಗಳನ್ನು ಕೊಂದಾಗ ಭೂಮಿಯ ಅದರನ್ನು ಬಗದ್ ಬಗದ್ ತೆಗೆದು ಅಲ್ಲಿದ್ದ ಜೀವಿಗಳನ್ನು ನಾಶ ಮಾಡಿದಾಗ ಅವಾಗ ಯಾವಾಗಲೂ ನಮಗೆ ಅನಿಸ್ಲಿಲ್ಲ ದೇವರು ರಜೆಯಲ್ಲಿರ್ಬೋದಾ ಅಂತ ಇವತ್ತು ಮನುಷ್ಯನಿಗೆ ಕಷ್ಟ ಬಂದಿದೆ ಅದಕ್ಕೆ ಮನುಷ್ಯ ಅನ್ಕೊಂತ ಇದ್ದಾನೆ ದೇವರು ರಜೆಯಲ್ಲಿದ್ದಾನೆ ಅಂತ ಇಷ್ಟು ವರ್ಷಗಳ ಕಾಲ ನಾವು ಮಾಡಿದ ಪಾಪಕ್ಕೆ ಕೊರೋನಾ ಬಹಳ ಚಿಕ್ಕದು ಎಷ್ಟು ರೀತಿಯ ಜೀವಿಗಳನ್ನು ನಾಶ ಮಾಡಿದ್ದೀವಿ ಅದರ ಕುಲವನ್ನು ನಾಶ ಮಾಡಿದ್ದೀವಿ ಭತ್ತದಲ್ಲಿ ಎಷ್ಟು ವೆರೈಟಿ ಇತ್ತು ಇವತ್ತು ಭತ್ತದಲ್ಲಿ ಎಷ್ಟು ವೆರೈಟಿ ಇದೆ ಪ್ರಭೇದಗಳನ್ನು ನಾಶ ಮಾಡಿದ್ದೀವಿ ಮನುಷ್ಯನಿಗೆ ಕೊರೋನಾ ಅನ್ನೋದು ಎಚ್ಚೆತ್ತುಕೊಳ್ಳಲು ಒಂದು ಸೂಚನೆಯೇ ಹೊರತು ಇದು ಶಿಕ್ಷೆ ಅಲ್ಲ ಇದು ಶಿಕ್ಷೆ ಬಹಳ ಗಂಭೀರವಾಗಿರುತ್ತೆ ಹಾಗಾದರೆ ಹಿಂದುತ್ವಕ್ಕೂ ಕೊರೋನಾಗೆ ಏನು ಸಂಬಂಧ ಭಾಳ ಸೂಕ್ಷ್ಮವಾಗಿ ಗಮನಿಸಿ ಒಂದು ಕಾಡಿಗೆ ಹೋಗಿ ಬರೀ ಒಂದು ಎಕರೆ ಕಾಡಲ್ಲಿ ಹತ್ತು ಹದಿನೈದು ಬಗೆಯ ಮರಗಳಿರುತ್ತೆ ಹತ್ತು ಹದಿನೈದು ಬಗೆಯ ಸಸ್ಯಗಳಿರುತ್ತೆ ವಿವಿಧ ರೀತಿಯ ಬಳ್ಳಿಗಳಿರುತ್ತೆ ಹೂವು ಹಣ್ಣುಗಳಿರುತ್ತೆ ಬೇರೆ ಬೇರೆ ಜಾತಿಯ ಪಕ್ಷಿಗಳಿರುತ್ತೆ ಪ್ರಾಣಿಗಳಿರುತ್ತೆ ಕ್ರಿಮಿಕೀಟಗಳಿರುತ್ತೆ ಕೇವಲ ಒಂದೇ ಒಂದು ಎಕರೆ ಕಾಡಲ್ಲಿ ಆದರೆ ಇವತ್ತು ಮನುಷ್ಯ ಇರೋ ಜಾಗದಲ್ಲಿ ಮನುಷ್ಯ ಮಾತ್ರ ಇದ್ದಾನೆ ಬೇರೆ ಯಾರೂ ಇಲ್ಲ ಪ್ರಕೃತಿ ಯಾವಾಗಲೂ ವೈವಿಧ್ಯತೆಯನ್ನು ಕೇಳತ್ತೆ ಅದು ವೈವಿಧ್ಯತೆಯನ್ನು ಕೇಳೋದು ಇಲ್ಲ ಅದು ಅದು ವೈವಿಧ್ಯತೆಯನ್ನು ಮಾತ್ರ ಕಾಪಾಡತ್ತೆ ಏಕ ರೀತಿಯಾಗಿರೋದನ್ನು ಅದು ವಿರೋಧಿಸುತ್ತೆ ಪ್ರಕೃತಿ ವೈವಿಧ್ಯವಾಗಿ ಇರೋದಿಕ್ಕೆ ಕಾಡಿನಲ್ಲಿ ವಿವಿಧ ರೀತಿಯ ಪಕ್ಷಿ ಪ್ರಾಣಿ ಸಸ್ಯ ಬಳ್ಳಿ ಹೂವು ಗಿಡ ಎಲ್ಲ ಕಾಣಿಸುತ್ತೆ ನಮಗೆ ಮನುಷ್ಯ ಪ್ರಕೃತಿ ಇರೋದು ನನ್ನ ಉಪಯೋಗಕ್ಕೆ ಅಂತ ಭ್ರಮಿಸಿರುವ ಕಾರಣ ಅವನಿಗೆ ಪ್ರಕೃತಿ ಬೇರೆ ನಾನು ಬೇರೆ ಅಂತ ಅನ್ನಿಸ್ತಾ ಇದೆ ಮನುಷ್ಯ ಕೂಡ ಪ್ರಕೃತಿಯ ಭಾಗವೇ ಮನುಷ್ಯ ಏನಾದರೂ ತಾನೊಬ್ಬನೇ ಬದುಕಲು ಅವಕಾಶ ಹೊಂದಿರೋನು ನಾನು ಮಾತ್ರ ಜೀವಿಸಬಲ್ಲೆ ಅಂಥೇಳಿ ಪ್ರಕೃತಿಯನ್ನು ಏನಾದರೂ ಎಕ್ಸ್ಪ್ಲಾಯ್ಟ್ ಮಾಡೋದನ್ನು ಮುನ್ನೇ ಆದರೆ ಪ್ರಕೃತಿ ಮಾನವನನ್ನು ಕೊಂಚ ಪ್ರಮಾಣದಲ್ಲಿ ನಾಶ ಮಾಡುತ್ತೆ ಅವನ ಸಂಖ್ಯೆಯನ್ನು ನಾಶ ಮಾಡುತ್ತೆ ಯಾಕೆ ಅಂತಂದರೆ ಪ್ರಕೃತಿ ಯಾವಾಗಲೂ ಒಂದೇ ರೀತಿಯ ಜೀವಿಯನ್ನು ಬೆಳೆಯೋಕ್ಕೆ ಬಿಡೋದಿಲ್ಲ ಅದು ವಾಸ್ತವ ಅಂದರೆ ಏನರ್ಥ ಪ್ರಕೃತಿಯಲ್ಲಿ ವೈವಿಧ್ಯತೆ ಇದೆ ಪ್ರಕೃತಿಯಲ್ಲಿ ವೈವಿಧ್ಯತೆ ಇರೋದ್ರಿಂದ ಮನುಷ್ಯ ಕೂಡ ಅದನ್ನು ಗೌರವಿಸ್ಬೇಕು ಇನ್ನು ಹಿಂದೂ ಧರ್ಮಕ್ಕೂ ಪ್ರಕೃತಿಯಲ್ಲಿರುವ ವೈವಿಧ್ಯಕ್ಕೂ ಏನು ಸಂಬಂಧ ಅಂತಂದರೆ ಗೃಹ ಪ್ರವೇಶಗಳಲ್ಲಿ ಭಾಗವಹಿಸಿರೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅಲ್ಲಿ ಪುರೋಹಿತರು ಹೇಳ್ತಾರೆ ಈ ಮನೆ ಕಟ್ಟಬೇಕಾದ್ರೆ ನಾವು ಮರಗಳನ್ನು ಕಡ್ದಿದ್ದೀವಿ ಅಲ್ಲಿ ಹಕ್ಕಿ ಗೂಡುಗಳ ನಾಶ ಆಗಿದೆ ಹಕ್ಕಿಗಳ ಮನೆ ನಾಶ ಆಗಿದೆ ಅಂತ ಹೇಳಿಬಿಟ್ಟು ನಾವು ಪಶ್ಚಾತ್ತಾಪವನ್ನು ಪಡ್ತೀವಿ ಆಮೇಲೆ ನಮ್ಮ ಮನೆ ಹೊಸ ಮನೆಯಲ್ಲಿ ಹಕ್ಕಿ ಗೂಡುಗಳಿಗೆಗೋಸ್ಕರ ಜಾಗ ಬಿಡ್ತೀವಿ ಅದು ಇತ್ತು ನಮ್ಮ ಸಂಸ್ಕೃತಿಯಲ್ಲಿ ಇವತ್ತು ಎಷ್ಟು ಜನ ಅದನ್ನು ನಾವು ನೆನ್ಪಿಟ್ಕೊಂಡಿದ್ದೀವಿ ಇವತ್ತು ನಾವು ಮನೆ ಕಟ್ಟಬೇಕಾದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀವ ಹಿಂದೂ ಧರ್ಮ ಪ್ರಕೃತಿಯ ಜೊತೆಗಿರುತ್ತೆ ಅನ್ನೋದಕ್ಕಿಂತ ಹಿಂದೂ ಧರ್ಮ ತಾನು ಪ್ರಕೃತಿಯ ಭಾಗ ಅಂತ ತಿಳ್ಕೊಂಡಿದೆ ಅಲ್ಲ ವೈಚಾರಿಕವಾಗಿ ಕೂಡ ಹಿಂದೂ ಧರ್ಮದಲ್ಲಿ ವೈವಿಧ್ಯತೆ ಇದೆ ಹಿಂದೂ ಧರ್ಮದಲ್ಲಿ ಯಾವತ್ತೂ ಕೂಡ ನೀನು ಹೀಗೆ ಯೋಚನೆ ಮಾಡಬೇಕು ಅಂತ ಹೇಳಲ್ಲ ಹೇಗೆ ಪ್ರಕೃತಿ ಭೂಮಿಯ ಮೇಲೆ ಒಂದೇ ರೀತಿಯ ಮರ ಬೆಳಿಬೇಕು ಅಂತ ಹೇಗೆ ಇಷ್ಟಪಡೋದಿಲ್ವೋ ಅದೇ ರೀತಿ ಹಿಂದೂ ಧರ್ಮದಲ್ಲಿ ಹೀಗೇ ಆಲೋಚನೆ ಮಾಡಬೇಕು ಅನ್ನುವ ಒತ್ತಾಯ ಇಲ್ಲ ನನ್ನ ದೇವರು ಮಾತ್ರ ಸರಿ ನಿನ್ನ ದೇವರು ಸರಿಯಲ್ಲ ನನ್ನ ಪೂಜಾ ವಿಧಾನ ಮಾತ್ರ ಸರಿ ನಿನ್ನ ಪೂಜಾ ವಿಧಾನ ಸರಿಯಲ್ಲ ನನ್ನ ದೇವರನ್ನು ನೀನು ಆರಾಧಿಸಿದರೆ ಮಾತ್ರ ನೀನು ಸ್ವರ್ಗಕ್ಕೆ ಹೋಗ್ತೀಯ ನಿನ್ನವನು ದೇವರೇ ಅಲ್ಲ ಈ ರೀತಿಯ ಯಾವುದೇ ಹುಚ್ಚುತನ ಹಿಂದೂ ಧರ್ಮದಲ್ಲಿಲ್ಲ ಹೇಗೆ ಪ್ರಕೃತಿಯಲ್ಲಿ ವೈವಿಧ್ಯತೆ ಇದೆಯೋ ಹಾಗೆ ಹಿಂದೂ ಧರ್ಮದಲ್ಲಿ ವೈಚಾರಿಕವಾದ ವೈವಿಧ್ಯತೆ ಇದೆ ಮತ್ತು ಅದು ಪ್ರಕೃತಿಯೊಂದಿಗೆ ನಾನಿದ್ದೇನೆ ನಾನು ಮತ್ತು ಪ್ರಕೃತಿ ಬೇರೆಯಲ್ಲ ಅನ್ನೋದನ್ನು ತಿಳ್ಕೊಂಡಿದೆ ಅದರರ್ಥ ಹಿಂದೂ ಧರ್ಮ ಪ್ರಕೃತಿಯ ಪ್ರತಿಫಲನ ಪ್ರಕೃತಿಯನ್ನು ನೋಡಿ ಹಿಂದೂ ಸಂಸ್ಕೃತಿ ತಾನು ರೂಪುಗೊಳ್ತಾ ಹೋಯಿತು ಕೆಲವು ರಿಲೀಜನ್ಗಳಲ್ಲಿ ಹೇಳ್ತಾರೆ ಈ ಬೆಟ್ಟ ಗುಡ್ಡ ಕಾಡು ಪ್ರಾಣಿ ಪಕ್ಷಿಗಳಿರೋದು ಮನುಷ್ಯನ ಉಪಯೋಗಕ್ಕೆ ಅಂತ ಅದು ಹಾಗಲ್ಲ ಮರ ಹಣ್ಣು ಕೊಡೋದು ಮನುಷ್ಯನ ಉಪಯೋಗಕ್ಕಲ್ಲ ಮರ ಹಣ್ಣು ಕೊಡೋದು ತಾನು ವಂಶಾಭಿವೃದ್ಧಿ ಮಾಡೋದಕ್ಕೆ ಮನುಷ್ಯ ತನ್ನ ಆಹಾರಕ್ಕಾಗದನ್ನು ಆಶ್ರಯಿಸ್ತಾನಷ್ಟೆ ಎಲ್ಲಿವರೆಗೆ ನಾವು ಈ ಪ್ರಾಣಿ ಪಕ್ಷಿ ಗಿಡಗಳ ಮೇಲೆ ಅವಲಂಬಿತರಾಗಿದ್ದೀವಿ ಅನ್ನುವ ಕಲ್ಪನೆ ನಮಗೆ ಇರೋದಿಲ್ವೋ ಅಲ್ಲಿವರೆಗೆ ನಾವು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇರ್ತೀವಿ ನಾನು ಮೊದಲಿಗೆ ಹೇಳಿದಾಗೆ ಕೋಟ್ಯಾಂತರ ಜನ ಹಿಂದೆಯೂ ಹುಟ್ಟಿ ಸತ್ತಿದ್ದಾರೆ ಮುಂದೆಯೂ ಹುಟ್ಟಿ ಸಾಯಲಿದ್ದಾರೆ ನಾವು ಕೂಡ ಸಾಯ್ತೀವಿ ಸಾವೇ ನಿಶ್ಚಯ ಸಾವೇ ಅಂತಿಮ ಅಂತ ಆದಾಗ ನಾವು ಏನು ಯಾವ ಥರ ಕೆಲಸಗಳನ್ನು ಮಾಡಬೇಕಾಗಾದರೆ ಸಾವು ನಿಶ್ಚಯ ಅಂತ ಗೊತ್ತಿದ ಮೇಲೆ ನಾವು ಕಟ್ಟಿದ ಮೂರಂತಿಸ್ತಿನ ಮನೆ ನಮ್ಮ ಜೊತೆ ಬರೋಲ್ಲ ಅಥವಾ ಅದು ಉರುಳುವ ತನಕ ನಾವು ಅಲ್ಲಿರೋದಿಲ್ಲ ನಾವು ಯಾವ ಕ್ಷಣದಲ್ಲಿ ಬೇಕಾದ್ರೂ ಸಾಯ್ಬೋದು ಹಾಗಾದರೆ ನಾವು ಯಾವ ರೀತಿಯ ಕರ್ಮವನ್ನು ಮಾಡಬೇಕು ಯಾವ ರೀತಿಯ ಕೆಲಸವನ್ನು ಮಾಡಬೇಕು ಅಂತಂದರೆ ಈ ವೈವಿಧ್ಯತೆಯನ್ನು ಕಾಪಾಡೋದಕ್ಕೆ ಏನೇನು ಸಾಧ್ಯನೋ ಅಂತಹ ಕೆಲಸವನ್ನು ನಾವು ಮಾಡಬೇಕು ಅದು ವೈಚಾರಿಕವಾದ ವೈವಿಧ್ಯತೆಯನ್ನು ಕಾಪಾಡೋದು ಒಂದು ಭಾಗ ಪ್ರಾಕೃತಿಕವಾದ ವೈವಿಧ್ಯತೆಯನ್ನು ಕಾಪಾಡೋದು ಇನ್ನೊಂದು ಭಾಗ ಎರಡೂ ರೀತಿಯ ವೈವಿಧ್ಯತೆಯನ್ನು ಕಾಪಾಡಬೇಕು ಈ ಕ್ಷಣದಲ್ಲಿ ನಮಗೆ ವೈಚಾರಿಕವಾಗಿ ವೈವಿಧ್ಯತೆಯನ್ನು ಯಾವುದು ಹೊಂದಿದೆ ಅಂತಂದರೆ ಅದು ಹಿಂದೂ ಧರ್ಮ ಮಾತ್ರ ನಾನು ಹಿಂದೊಮ್ಮೆ ಯಾವುದೋ ಒಂದು ಕಡೆ ಹೇಳಿದ್ದೆ ಎಲ್ಲಿ ಇಸ್ಲಾಂ ಬಹುಸಂಖ್ಯಾತವಾಗಿದೆಯೋ ಅಲ್ಲಿ ವೈವಿಧ್ಯತೆ ಇಲ್ಲ ಎಲ್ಲಿ ಮಾರ್ಕ್ಸಿಸಮ್ ಕಮ್ಯುನಿಸಂ ಆಧಿಪತ್ಯ ಸಾಧಿಸಿದೆಯೋ ಸರ್ಕಾರ ರಚಿಸಿದೆಯೋ ಅಲ್ಲಿ ವೈವಿಧ್ಯತೆ ಇಲ್ಲ ಹಾಗಾದರೆ ವೈವಿಧ್ಯತೆ ಇರೋದೆಲ್ಲಿ ಅಂತಂದರೆ ಎಲ್ಲಿ ಹಿಂದೂ ಧರ್ಮ ಇದೆ ಅಲ್ಲಿ ಮಾತ್ರ ವೈವಿಧ್ಯತೆ ನಿಮಗದು ಭಾರತದಲ್ಲಿ ಕಾಣಿಸುತ್ತೆ ನೇಪಾಳದಲ್ಲಿ ಕಾಣಿಸುತ್ತೆ ಶ್ರೀಲಂಕಾದಲ್ಲಿ ಕಾಣಿಸುತ್ತೆ ಹಾಗಾಗಿ ನಾವು ಈ ಕೊರೋನಾದಿಂದ ಕಲಿಯುವ ಮುಖ್ಯವಾದ ಪಾಠ ಯಾವುದು ಅಂತಂದರೆ ವೈವಿಧ್ಯತೆಯನ್ನು ಕಾಪಾಡಬೇಕು ವೈವಿಧ್ಯತೆಯ ಪ್ರತಿರೂಪವಾದ ಹಿಂದೂ ಧರ್ಮವನ್ನು ಕಾಪಾಡುವ ಮೂಲಕ ವೈಚಾರಿಕ ವೈವಿಧ್ಯತೆ ಅದೇ ರೀತಿ ಯಾವುದರಿಂದ ಹಿಂದೂ ಧರ್ಮ ಅರಳಿದೆ ಅಂದರೆ ಪ್ರಕೃತಿ ಆ ಪ್ರಕೃತಿಯನ್ನು ಕಾಪಾಡಬೇಕು ಅದೆರಡನ್ನ ಕಾಪಾಡಿದರೆ ಮಾತ್ರ ಈ ಭೂಮಿಯಲ್ಲಿ ಶಾಂತಿ ನೆಲೆಸಕ್ಕೆ ಸಾಧ್ಯ ಇರದೇ ಇದ್ದರೆ ನಾವೀಗ ಅಂತರ್ಜಲವನ್ನು ಹಾಳು ಮಾಡಿದ್ದೀವಿ ಕೃಷಿ ಭೂಮಿಯನ್ನು ಹಾಳು ಮಾಡಿದ್ದೀವಿ ಕಾಡನ್ನು ನಾಶ ಮಾಡಿದ್ದೀವಿ ಪಕ್ಷಿಗಳನ್ನು ನಾಶ ಮಾಡಿದ್ದೀವಿ ಇವತ್ತು ನಮ್ಮ ಗದ್ದೆಗೆ ತೋಟಕ್ಕೆ ಮನೆ ಪಕ್ಕ ಮಂಗಗಳು ಯಾಕೆ ಬಂದು ನಮಗೆ ಕೀಟ್ಲೆ ಕೊಡ್ತೇವೆ ಅಂತ ನಾವು ಹೇಳ್ತೀವಲ್ಲ ಯಾಕೆ ಅಂತಂದರೆ ಮಂಗ ಇರಬೇಕಾದ ಜಾಗ ಕಾಡು ಅಲ್ಲದಕ್ಕೆ ಹಣ್ಣು ಸಿಗ್ತಾ ಇತ್ತು ಎಲೆಗಳನ್ನು ತಿಂದು ಬದುಕ್ತಿತ್ತು ಅಂಥ ಕಾಡುಗಳನ್ನು ನಾವು ನಾಶ ಮಾಡಿದ್ದೀವಿ ನಾಶ ಮಾಡಿದ್ಮೇಲೆ ಮಂಗ ಎಲ್ಲಿ ಬರುತ್ತೆ ನಮ್ಮ ಮನೆಗೆ ಬರುತ್ತೆ ಹಾಗಾಗಿ ಮಾನವನ ಒಂದು ಎಪ್ಪತ್ತು ಪರ್ಸೆಂಟ್ ಭಾಗವನ್ನು ನಾಶ ಮಾಡಬೇಕು ಅಂತ ಪ್ರಕೃತಿ ನಿಶ್ಚಯ ಮಾಡುವ ಮೊದಲು ನಾವು ಪ್ರಕೃತಿಯನ್ನು ಕಾಪಾಡಬೇಕು ಪ್ರಕೃತಿಯ ಮತ್ತೊಂದು ಮುಖವಾದ ಹಿಂದೂ ಧರ್ಮವನ್ನು ನಾವು ಕಾಪಾಡಬೇಕು ನಮಸ್ಕಾರ